ಇಡ್ಲಿ ಹಿಟ್ಟು ಚಳಿಗಾಲದಲ್ಲಿ ಏನೇ ಮಾಡಿದ್ರೂ ಉಬ್ಬಿ ಬರ್ತಾ ಇಲ್ವಾ ಈ ಒಂದು ಕೆಲಸ ಮಾಡಿ ಸಾಕು ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇಡ್ಲಿ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಸೂಪರ್ ಟಿಪ್ಸ್ ತಿಳಿದ್ರೆ ಇನ್ನು ಯಾವತ್ತೂ ಹಿಟ್ಟು ಉಬ್ಬಿ ಬರೋದಿಲ್ಲ ಅನ್ನೋ ಚಿಂತೆನೇ ಇರೋದಿಲ್ಲ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಚಳಿಗಾಲದಲ್ಲಿ ಏನೇ ಮಾಡಿದ್ರೂ ಕೂಡ ಹಿಟ್ಟು ಉಬ್ಬಿ ಬರೋದಿಲ್ಲ ಹಿಟ್ಟು ಉಬ್ಬಿ ಬಂದಿಲ್ಲ ಅಂದರೆ ಇಡ್ಲಿ ದೋಸೆ ಚೆನ್ನಾಗಿ ಬರೋದಿಲ್ಲ ಹಾಗಿದ್ದರೆ ಏನು ಮಾಡಬಹುದು ಈ ಸೂಪರ್ ಟಿಪ್ಸ್ನ ಫಾಲೋ ಮಾಡಿ ಸಾಕು ಹಿಟ್ಟು ಉಬ್ಬಿ ಬರುತ್ತೆ ಇಡ್ಲಿ ದೋಸೆ ತುಂಬಾ ಸಾಫ್ಟಾಗಿ ಬರುತ್ತೆ ಅಷ್ಟೇ ಅಲ್ಲ ಏನು ದೊಡ್ಡ ಕೆಲಸ ಮಾಡಬೇಕಾಗಿಲ್ಲ ಒಂದು ಚಿಕ್ಕ ಕೆಲಸ ಮಾಡಿದ್ರೆ ಸಾಕು ಈ ಸೂಪರ್ ಟಿಪ್ಸ್ನ ನೀವು ಫಾಲೋ ಮಾಡಿದ್ರಿ ಅಂದ್ಕೊಳ್ಳಿ ಹಿಟ್ಟು ಚಳಿಗಾಲದಲ್ಲೂ ಕೂಡ ಉಬ್ಬಿ ಬರುತ್ತೆ ನೋಡಿ ನಾನು ದೋಸೆಗೆ ಅಕ್ಕಿ ಉದ್ದಿನ ಕಾಳು ಮೆಂತ್ಯ ಅವಲಕ್ಕಿನ ನೆನೆಸಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ರುಬ್ಕೊಂತಿದ್ದೀನಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಹಿಟ್ಟು ತಯಾರಾಯಿತು ನಾನಿವಾಗ ದೋಸೆಗೆ ನೆನೆಸಿರೋದ್ರಿಂದ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ರುಬ್ಕೊಂಡಿದ್ದೀನಿ ಹಿಟ್ಟನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸುಮಾರು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕೈ ಆಡಿಸಿ ಚೆನ್ನಾಗಿ ಬೆರೆಸೋದು ತುಂಬಾ ಇಂಪಾರ್ಟೆಂಟ್ ಈ ರೀತಿ ಮಾಡಿಲ್ಲ ಅಂತಂದ್ರೂ ಕೂಡ ಹಿಟ್ಟು ಉಬ್ಬಿ ಬರೋದಿಲ್ಲ ನಂತರ ಒಂದು ಕುಕ್ಕರನ್ನು ಬಿಸಿಗೆ ಇಡಿ ಕುಕ್ಕರ್ನ ಗ್ಯಾಸ್ಗೆಟ್ ಹಾಗೆ ವೈಟನ್ನು ಹಾಕಬೇಡಿ ಹಾಗೇ ಮುಚ್ಚಲನ್ನು ಮುಚ್ಚಿ ಸುಮಾರು ಐದು ನಿಮಿಷ ಕುಕ್ಕರನ್ನು ಬಿಸಿ ಮಾಡಿ ಐದು ನಿಮಿಷ ಆಯಿತು ಇವಾಗ ಗ್ಯಾಸ್ನ ಆಫ್ ಮಾಡಿ ಕುಕ್ಕರ್ನ ಲಿಡ್ಡನ್ನು ಓಪನ್ ಮಾಡಿ ಇದರ ಒಳಗೆ ಒಂದು ಬೌಲನ್ನು ಹೀಗೆ ಇಡಿ ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಸ್ಟ್ಯಾಂಡ್ ಇದೆ ಅಂದರೆ ಈ ಥರದ ಸ್ಟ್ಯಾಂಡನ್ನು ಬೇಕಾದರೂ ಇಡಬಹುದು ಇವಾಗ ಇದರ ಮೇಲೆ ಈ ಹಿಟ್ಟಿನ ಪಾತ್ರೆ ಇದೆಯಲ್ಲ ಅದನ್ನು ಇಟ್ಕೊಳ್ತಾ ಇದ್ದೀನಿ ಹೀಗೆ ಹಿಟ್ಟಿನ ಪಾತ್ರೆನ ಇಟ್ಟು ಒಂದು ಮುಚ್ಚಲನ್ನು ಮುಚ್ಚಿ ನಂತರ ನೀವೇನು ಮಾಡಬೇಕು ಈ ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಬಿಡಿ ಹಿಟ್ಟು ಉಬ್ಬಿ ಬರೋದಕ್ಕೇನು ಟೆಂಪ್ರೇಚರ್ ಸ್ವಲ್ಪ ಬಿಸಿ ಇರಬೇಕು ಅಲ್ವಾ ಇವಾಗ ಚಳಿಗಾಲ ಆಗಿರೋದ್ರಿಂದ ಟೆಂಪ್ರೇಚರ್ ಹೊರಗಡೆ ಅಷ್ಟು ಬಿಸಿ ಆಗಿರೋದಿಲ್ಲ ಸೊ ಏನು ಮಾಡೋದು ಈ ರೀತಿ ನಾವು ಕುಕ್ಕರ್ನ ಬಿಸಿ ಮಾಡಿ ಅದರೊಳಗಡೆ ಈ ಹಿಟ್ಟಿನ ಪಾತ್ರೆ ಇರೋದರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿ ರಾತ್ರಿಯೆಲ್ಲ ನಾನು ಹಾಗೆ ಇಟ್ಟಿದ್ದೆ ಇವಾಗ ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿದೆ ಅಂದರೆ ಹುಳಿ ಬಂದಿದೆ ನೋಡಬಹುದು ನೀವೇ ಚೆನ್ನಾಗಿ ಹಿಟ್ಟು ಉಬ್ಬಿ ಬಂದಿದೆ ಈ ರೀತಿ ಮಾಡೋದರಿಂದ ನಿಮಗೆ ಸುಲಭವಾಗಿ ಹಿಟ್ಟು ಹಿಟ್ಟು ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ನೊರೆ ನೊರೆ ತರ ಬಂದು ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಈ ರೀತಿ ಮಾಡೋದ್ರಿಂದ ನಿಮಗೆ ದೋಸೆ ಆಗಲಿ ಇಡ್ಲಿ ಆಗಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈ ಒಂದು ಸಿಂಪಲ್ ಒಂದು ಕೆಲಸನ ಮಾಡಿದ್ರೆ ಸಾಕು ಹಿಟ್ಟು ಉಬ್ಬಿ ಬರೋದಿಲ್ಲ ಅನ್ನೋ ಟೆನ್ಷನೇ ಇರೋದಿಲ್ಲ ಚಳಿಗಾಲದಲ್ಲೂ ಕೂಡ ಹಿಟ್ಟು ಚೆನ್ನಾಗಿಯೇ ಉಬ್ಬಿ ಬರುತ್ತೆ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗನಿಸ್ಸು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವೇನು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬನೇ ಥ್ಯಾಂಕ್ ಯು